ಮೊದಲನೇದಾಗಿ ಎಲ್ರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಎರಡನೇದಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ, ಮಾಮ ಹರಿಸ್ತಾರ್ಗೆ, ಸುಂದರ ಅಂಕಲ್ಗೆ, ಚಿನ್ನೇಗೌಡರಿಗೆ ಎಲ್ರಿಗೂ ಇವತ್ತು ನಮ್ಮನ್ನು ಇಲ್ಲಿ ಕರೆಸೋದಕ್ಕೆ, ಈ ರೀತಿ ಪ್ರೀತಿ ತೋರಿಸ್ತಿರೋದಕ್ಕೆ, ನಮ್ಮೆಲ್ರಿಗೂ ಮತ್ತೊಮ್ಮೆ ಬೆರೆಯೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎರಡನೇದಾಗಿ ಧನ್ಯವಾದಗಳು. ಈ ರೀತಿ ಒಂದು ವಿಶೇಷವಾದ ಕಾರ್ಯಕ್ರಮ ಈವರೆಗೆ ಯಾರು ಹಮ್ಮಿಕೊಂಡಿರಲಿಲ್ಲ, ಅದಕ್ಕೆ ಅಭಿನಂದನೆಗಳು. ಮೂರನೇದಾಗಿ ಇದು ದಿಸ್ ಇಸ್ ಅ ಲೆಗಸಿ. ನಮ್ಮ ಹಿಂದೆ ಉಮೇಶ್ ಅಣ್ಣ ಅಂತವರು ಬಹಳ ಹಿರಿಯ ಕಲಾವಿದರು, ಬಹಳ ಪ್ರತಿಭಾನ್ವಿತ ಕಲಾವಿದರು. ಇವರುಗಳ ಮಾರ್ಗದರ್ಶನದಲ್ಲಿ, ಅವ್ರು ನಡೆದು ಬಂದಿರೋ ಹೆಜ್ಜೆನಲ್ಲಿ ನಾವೆಲ್ಲ ಬಂದಿದ್ದೀವಿ. ಈಗ ನಾವು ನಡೆದು ಬಂದಿರೋ ದಾರಿನಲ್ಲಿ ಈಗ ಮುಂದಿನ ಪೀಳಿಗೆನವರು ಮಾಡ್ತಾ ಇದ್ದಾರೆ. ನನ್ನ ಸಿನಿಮಾದಲ್ಲೇ ನನ್ನ ಚಿಕ್ಕ ವಯಸ್ಸಿನ ಪಾತ್ರ ಮಾಡಿದ್ದ ಇವರು ಅರ್ಜುನ್ ಚಂದನ್ ಇಲ್ಲೇ ಇದ್ದಾನೆ. ಸ್ವಲ್ಪ ವಯಸ್ಸಾಗಿದೆ ಅಂತ ಅನ್ಸುತ್ತೆ. ಬಟ್ ಈ ರೀತಿಯ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲ ನನ್ನ ಸೀನಿಯರ್ಸ್ ಎಲ್ಲ ಇದ್ದಾರೆ. ಇಲ್ಲ, ರೇಖಾ ಅವ್ರನ್ನ ನೋಡಿ ತುಂಬಾ ಖುಷಿ ಆಯ್ತು. ಅವರೆಲ್ಲ ನನ್ಗೆ ಸೂಪರ್ ಸೀನಿಯರ್ಸ್ ಆಗಿದ್ರು. ಮಂಜು, ಅಫ್ಕೋರ್ಸ್ ನಾವೆಲ್ಲ ಸಮಕಾಲೀನರು ಅಂತ ಇದ್ರು ಕೂಡ ಮಂಜು ಚೈಲ್ಡ್ ಆರ್ಟಿಸ್ಟ್ಗಳಲ್ಲಿ ಒಂದು ಸೂಪರ್ ಸ್ಟಾರ್ಡಮ್ ಅಚೀವ್ ಮಾಡಿದಂಥ ಆರ್ಟಿಸ್ಟ್. ಆತನ ಬಗ್ಗೆ ನಮಗೆ ಫ್ರೆಂಡ್ಶಿಪ್ನಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇರುತ್ತೋ, ಪ್ರೊಫೆಷ್ನಲ್ಲಿ ನೋಡಿದಾಗ ತುಂಬ ದೊಡ್ಡ ಮಟ್ಟದ ಗೌರವ ಇದೆ. ಆನಂದ ಎಲ್ಲ, ದೇ ಆರ್ ಆಲ್ ಸೂಪರ್ ಸ್ಟಾರ್ಸ್ ಇನ್ ಅವರ್ ಫೀಲ್ಡ್ಸ್. ರಾಗ ಎಷ್ಟು ಅಚೀವ್ ಮಾಡಿದ್ದಾರೆ, ಆ್ಯಂಡ್ ಎವ್ರಿಬಡಿ, ಹೇಮಕ್ಕ, ರೋಹಿತ್ ನನಗೆ ಚಿಕ್ಕ ವಯಸ್ಸಿಂದ ಫ್ರೆಂಡ್ ಆ್ಯಂಡ್ ನನಗೆ ಕಾಲೇಜ್ನಲ್ಲಿ ಸೀನಿಯರು ಎಲ್ಲ. ಬಟ್ ದೇವ್ ಆಲ್ ಡನ್ ಸೋ ಮಚ್ ವರ್ಕ್, ನನಗಿಂತ ಹೆಚ್ಚು ಕಲಾ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ತುಂಬ ತುಂಬ ಗೌರವ ಇದೆ ಆ್ಯಂಡ್ ಪ್ರೀತಿನೂ ಇದೆ. ವಿನಾಯಕ್ ಜೋಶಿ, ಸೋ ಮೆನಿ ಪೀಪಲ್ ಆರ್ ಹಿಯರ್. ಸೊ ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸುಂದ್ರು ಅಂಕಲ್, ಲವ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ, ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ನನ್ನ ಅಂಕಲ್ಸ್ ಅಂತ ಹೇಳ್ಬೋದು, ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂಥ ಎಲ್ಲ ಹಿರಿಯರಿಗೂ, ಎಸ್ಪೆಷಲಿ ಸುಂದರ್ರಾಜ್ ಅಂಕಲ್ ನನಗೆ ಬೇಜಾನ್ ಟಾರ್ಚರ್ ಕೊಟ್ಟಿದ್ದಾರೆ ಚಿಕ್ಕ ಹುಡುಗ ಇದ್ದಾಗ. ಬಟ್ ಒಂದು ಒಳ್ಳೆ ಒಂದು ಪ್ರಾಡಕ್ಟ್ ಬರಬೇಕು ಅಂದರೆ ಅದನ್ನು ಚೆನ್ನಾಗಿ ತೀಡಿ ಮಾಡಿ ಹೊಡೆದು ಮಾಡಬೇಕಂತೆ. ಆ ಥರ ಅದನ್ನು ಅವರು ಚೆನ್ನಾಗಿ ಮಾಡಿ ನನ್ನ ಒಳ್ಳೆ ಒಂದು ಕಲಾವಿದನ ಮಾಡಿದ್ದಾರೆ. ಮತ್ತು ಎಲ್ಲ ನನ್ನ ವೆಲ್ ವಿಶರ್ಸ್ ಹಿಂದೆ ನಿಂತಿದ್ದಾರೆ. ಇವನ್ನ ನಾನೇನೇನು ಹೇಳಬೇಕು ಅಂತಿದ್ನಲ್ಲ ಅದೆಲ್ಲ ಇವನು ಹೇಳ್ಬಿಟ್ಟ. ಸೊ ಈ ತಕ್ಷಣಕ್ಕೆ ಹುಡುಕ್ತಾ ಇದ್ದೀನಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಭಾಮ ಹರೀಶ್ ಅವರು, ನಾವು ಲಾಸ್ಟ್ ವೀಕ್ ಸಿಕ್ಕಿದಾಗ ಈ ಥರ ಒಂದು ಮಾಡ್ತಾ ಇದ್ದೀವಿ ಅಂದಾಗ ತುಂಬ ಖುಷಿ ಆಯ್ತು. ಯಾಕಂದರೆ ಇದು ಬರೀ ನಮ್ಮ ಬೇರೆ ಕಡೆ ಕರೆದು ನಮಗೊಂದು ಒಂದು ಆನರ್ ಮಾಡೋದು ಒಂದಿದೆ, ಬಟ್ ನಮ್ಮ ಮನೆಯವರೆಲ್ಲ ಸೇರಿ ಆನರ್ ಮಾಡೋದು ಒಂದು ಎಕ್ಸ್ಟ್ರಾ ಸ್ಪೆಷಲ್ ಆಗಿದೆ. ಫೆಲಿಸಿಟೇಟ್ ಮಾಡೋದು, ನಮ್ಮ ಕೆಲಸಗಳನ್ನ ನೆನಪಿಸ್ಕೊಂಡು ಅದಕ್ಕೆ ಒಂದು ಒಳ್ಳೆ ಒಂದು ಒಂದು ರೆಸ್ಪೆಕ್ಟ್ ಕೊಡೋದು, ಈ ಮೂಲಕ ಕೊಡೋದು ತುಂಬ ತುಂಬ ಖುಷಿ ಆಗ್ತಾ ಇದೆ. ಪ್ಲಸ್ ಈ ಉಲ್ಲಾಸ್ ಅವ್ರ ಸಂಸ್ಥೆ ಗೊತ್ತಿರಲ್ಲ ನನಗೆ, ಈ ಥರ ಎಲ್ಲ ಒಂದು ರೆಡಿ ಏನು ಫ್ಯೂಚರ್ಗೆ ಒಂದು ಒಳ್ಳೆ ಬಾಲಕಲಾವಿದನ್ನ ರೆಡಿ ಮಾಡ್ತಾ ಇದ್ರಿಂದ ಗೊತ್ತಾಗಿರೋದ್ರಿಂದ ತುಂಬ ನಿಮ್ಮ ಅಭಿನಂದನೆಗಳು, ತುಂಬ ಖುಷಿ ಆಗ್ತಾ ಇದೆ. ಸೊ ನನ್ನ ಸೀನಿಯರ್ಸ್ ಮತ್ತು ನನ್ನ ಪಿಯರ್ಸ್, ನನಗಿಂತ ಚೆನ್ನಾಗಿ ಟ್ಯಾಲೆಂಟ್ ಆಗಿರುವ ಎಲ್ಲ ನನ್ನ ಕೊಲೀಗ್ಸ್ಗೆ, ನಿಮ್ಮ ಜೊತೆ ನಾನು ಆ ಸ್ಕ್ರೀನ್ ಸ್ಪೇಸ್ ಸ್ಪೇಸ್ ಶೇರ್ ಮಾಡುವಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಡೈರೆಕ್ಟರ್ಸ್ಗೆ, ಎಲ್ಲ ಕಲಾವಿದರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಕಂಟಿನ್ಯೂ ಮಾಡೋದಾದರೆ, ಅವ್ನು ಹೇಳಿದಾಯ್ತು, ಇವನು ಹೇಳಿದಾಯ್ತು. ಒಂದು ಮೇನ್ ಮಾತು, ಉಲ್ಲಾಸ್ನವರು ನನ್ನ ಸ್ನೇಹಿತ, ನನ್ನ ಚಿಕ್ಕ ವಯಸ್ಸಿನೂ ನನ್ನ ಜೊತೆ, ನಾನು ಅವನು ಒಟ್ಟಿಗೆ ಬೆಳೆದವರು. ಅವನ ಹೆಸರಲ್ಲಿ ಒಂದು ಏನು ಮಕ್ಕಳ ಚಿತ್ರೋತ್ಸವ ಹಮ್ಮಿರೋದು, ಇಟ್ಸ್ ವೆರಿ ಗ್ರೇಟ್. ವಿ ಆಲ್ ಮಿಸ್ ಅಪ್ಪು. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ಥಿಂಗ್ಸ್. ಎರಡನೇದು, ಈ ಫಂಕ್ಷನ್ಗೆ ಫಂಕ್ಷನ್ ಇದೆ ಅಂತ ಹೇಳಿದಾಗ ನಾನು ಕಣ್ಮುಚ್ಕೊಂಡು ಓಕೆ ಅಂದ್ಬಿಟ್ಟು, ನಾನು ಇನ್ನೇನು ಎರಡು ಮಾತು ಆಡಲಿಲ್ಲ. ಬಿಕಾಸ್ ದೊಡ್ಡವರು ಕರೀತಿದ್ದಾರೆ, ಪಾಪ ನೀನು ಭಾಗವಹಿಸ್ಬೇಕು ಅಂದಾಗ ಇಟ್ ಈಸ್ ಡೈರೆಕ್ಟ್ ನೋ, ಏನು ಎರಡು ಮಾತಿಲ್ಲ. ಸೊ ಥ್ಯಾಂಕ್ ಯು ಎಲ್ಲ ಹಿರಿಯರಿಗೂ, ಅಂಕಲ್ಗಳಿಗೂ, ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಲ್ರಿಗೂ
ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ, ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ದಿನಾಚರಣೆಯ ಶುಭಾಶಯಗಳು. ಸದಾಕಾಲ ನಾವು ಬಾಲ ಕಲಾವಿದರೆ ಪ್ರತಿ ವರ್ಷ ನವೆಂಬರ್ 14 ನಮ್ಮನ್ನೆಲ್ಲ ಇಲ್ಲಿ ಕರೀಲೇಬೇಕು ಅಂತ ಪ್ರಾಮಿಸ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೀವನದಲ್ಲಿ ಸದಾಕಾಲ ಆ ಮಗುವಿನ ಮುಗ್ಧತೆ, ಸಂತೋಷ, ಸುಖ ಯಾವಾಗಲೂ ಹೀಗೆ ಇರಲಿ, ನಮಗೂ ಹಾಗೆ ಇರಲಿ. ಉಮೇಶ್ ಸರಿಂದ ಹಿಡಿದು ಜೋಶಿವರೆಗೂ ಇವತ್ತು ನಾವು ಮೀಟ್ ಮಾಡಿದ್ದೀವಿ ಬಹಳ ವರ್ಷಗಳ ನಂತರ. ಥ್ಯಾಂಕ್ಸ್ ಟು ಸುಂದರ ಅಂಕಲ್ ಆ್ಯಂಡ್ ಹರೀಶ್ ಅವ್ರಿಗೆ ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಮ್ಮೆಲ್ಲರನ್ನು ಭೇಟಿಯಾಗಿ ಸಂತೋಷ ಆಯಿತು. ತಗೊಂಡ್ಬಿಡ್ತೀವಿ.